ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಸ್ಟ್ ಕನ್ನಡ ಟಿವಿ. ನಾನು ಸಚಿನ್. ಕೇಂದ್ರ ಸರ್ಕಾರ ಸ್ವಚ್ಛ ಭಾರತ ಅಂತ ಎಲ್ಲ ಕಡೆ ತನ್ನ ಅಭಿಯಾನಗಳನ್ನ ದೇಶದ ತುಂಬಾ ನಡೆಸುತ್ತಿದ್ದರೂ ಕೂಡ ಇಲ್ಲಿ ಒಂದು ಕಡೆ ಅದರ ಬಗ್ಗೆ ಸುಳಿವಿಲ್ಲದಂತೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವರ್ತಿಸ್ತಾ ಇದ್ದಾರೆ. ಇವರಿಗೆ ಸ್ವಚ್ಛತೆಯ ಕಡೆಗೆ ಗಮನ ಹರಿಸಲು ಸಮಯನೇ ಇಲ್ವಾ ಅಥವಾ ಬೇಜವಾಬ್ದಾರಿತನನ ಒಂದು ಗೊತ್ತಾಗ್ತಾ ಇಲ್ಲ. ಅಲ್ಲಿನ ಜನರಂತೂ ಉಸಿರು ಕಟ್ಟಿಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಕಡೆ ಸುಳಿಯುವುದೇ ಇಲ್ಲ, ಅದು ಕೂಡ ಪುರಸಭೆಯ ಪಕ್ಕದಲ್ಲಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ. ಹೌದು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದಲ್ಲಿ ಪಟ್ಟಣದ ಪುರಸಭೆಯ ಪಕ್ಕದಲ್ಲಿಯೇ ಹಾದು ಹೋಗಿರುವ ಚರಂಡಿ, ಎಲ್ಲಿ ನೋಡಿದರಲ್ಲಿ ಕಸದ ಗುಂಡಿಗಳು. ಇದರಿಂದ ಗಬ್ಬು ವಾಸನೆಯಿಂದ ಜನರ ಉಸಿರಾಟಕ್ಕೆ ತೊಂದರೆಯಾಗ್ತಾ ಇದೆ. ಇದರ ಬಗ್ಗೆ ಅನೇಕ ಸಾರಿ ಅಲ್ಲಿ ವಾಸಿಸುವ ಜನರು ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿಗಳನ್ನು ಕೊಟ್ಟರೂ ಕೂಡ ಅದನ್ನು ಸರಿಪಡಿಸಲು ಕೇಳಿಕೊಂಡರೂ ಕೂಡ ಯಾರೂ ಕೂಡ ಕ್ಯಾರೆ ಅನ್ನುತ್ತಿಲ್ಲ. ಅಲ್ಲಿನ ಜನರ ಗೋಳು ಕೇಳುವವರು ಇಲ್ಲ. ಇದರ ಬಗ್ಗೆ ಅಲ್ಲಿನ ಜನ ಏನು ಹೇಳ್ತಾರೆ ನೀವೇ ಕೇಳಿ. ಇಂಜಿನಿಯರ್ ಬಹಳ ದೂರ क्या पंचायत है आपको कुछ नहीं सर कचरा से क्या होने वाला है? कोरोना आया, डेंगू आया, मलेरिया आया, किसे तकलीफ हो रही है? हमारा पब्लिक को तकलीफ हो रही है, जनता को. और ये बाकी वाले मेंबर तो जाके बैठे और सारा लोग भी जाके बैठे. ಸರ್ಕಾರದ ಅನೇಕ ಯೋಜನೆಗಳು ಸ್ವಚ್ಛತೆಯ ಕಡೆಗೆ ಸಾಗುತ್ತಿರುವಾಗ ಹುಕ್ಕೇರಿ ಪಟ್ಟಣದಲ್ಲಿ ಮಾತ್ರ ಸ್ವಚ್ಛತೆಗೆ ಆದ್ಯತೆಯನ್ನೇ ಕೊಡುತ್ತಿಲ್ಲ. ಅದಕ್ಕೆ ಸಾಕ್ಷಿ ಎಂಬಂತೆ ಪುರಸಭೆಯ ಪಕ್ಕದಲ್ಲೇ ಹಾದು ಹೋಗಿರುವ ಚರಂಡಿಯನ್ನು ಕೂಡ ಇವರು ಸರಿಪಡಿಸದೆ ಅಲ್ಲಿ ವಾಸಿಸುವ ಜನರಿಗೆ ತೊಂದರೆಯಾದರೂ, ಜನರು ಅದರ ಬಗ್ಗೆ ಮನವಿಗಳನ್ನು ನೀಡಿದರೂ ಕೂಡ ಅದನ್ನು ಗಮನಿಸದೆ ಯಾವುದೇ ಕ್ರಮ ಕೈಗೊಳ್ಳದೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ನಿರ್ಲಕ್ಷ್ಯವನ್ನು ತೋರ್ತಾ ಇದ್ದಾರೆ ಅಂತ ಅಲ್ಲಿನ ಜನರು ಆರೋಪಿಸಿದ್ದಾರೆ. ಇದರ ಬಗ್ಗೆ ವಾರ್ಡಿನ ಚುನಾಯಿತ ಸದಸ್ಯ ಮೊಮಿನ್ ಅವರನ್ನು ಕೇಳಿದಾಗ ಅವರು ಹೀಗೆ ಹೇಳಿದರು. ನಾನು ಎಷ್ಟೋ ಸಾರಿ ಪುರಸಭೆಯ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ಇದರ ಕುರಿತು ತಿಳಿಸಿದರೂ ಕೂಡ, ಮನವಿ ಮಾಡಿದರೂ ಕೂಡ ಅವರು ಅದನ್ನು ಕೇಳಲಿಲ್ಲ ಮತ್ತು ಅದರ ಕುರಿತು ತಲೆ ಕೆಡಿಸಿಕೊಳ್ಳಲಿಲ್ಲ ಎಂದು ಹೇಳಿದ್ದಾರೆ. ಇದರಿಂದ ಅವರ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿತನ ಎದ್ದು ಕಾಣುತ್ತದೆ. ಇನ್ನು ಪುರಸಭೆಯ ಅಧ್ಯಕ್ಷರಾದ ಅಣ್ಣಪ್ಪ ಕಲಗೋಡ ಪಾಟೀಲ್ ಅವರನ್ನು ಕೇಳಿದಾಗ, ಇದಕ್ಕೆ ಒಂದು ವಾರದಲ್ಲಿ ಈ ಚರಂಡಿಯನ್ನು ಸರಿಪಡಿಸಿ ಸ್ವಚ್ಛ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಡುತ್ತೇವೆ ಎಂದು ಭರವಸೆ ನೀಡಿದರು. ಇವರ ಭರವಸೆ ಕೇವಲ ಭರವಸೆ ಮಾತ್ರವಾಗಿರದೆ ಅದನ್ನು ಕಾರ್ಯರೂಪಕ್ಕೆ ತರುವಂತಾಗಲಿ, ಅವರ ಮಾತಿನಂತೆ ಒಂದು ವಾರದ ಸಮಯದಲ್ಲಿ ಇದನ್ನು ಸರಿಪಡಿಸಿ ಸ್ವಚ್ಛತೆಯ ಕಡೆಗೆ ಗಮನ ಕೊಡುತ್ತಾರಾ? ಕಾಯ್ದು ನೋಡೋಣ. ಇನ್ನು ಮೇಲಾದರೂ ಸ್ವಚ್ಛತೆಯ ಕಡೆಗೆ ಗಮನ ನೀಡಿ ಪುರಸಭೆಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಜನರಿಗೆ ಸೌಕರ್ಯಗಳನ್ನು ಒದಗಿಸಿ ಅನುಕೂಲ ಮಾಡಿಕೊಟ್ಟು ಆರೋಗ್ಯಕರ ವಾತಾವರಣದಲ್ಲಿ ಅಲ್ಲಿನ ಜನರು ವಾಸಿಸುವಂತೆ ನೋಡಿಕೊಳ್ಳಬೇಕು ಎಂಬುದೇ ನಮ್ಮ ಜಸ್ಟ್ ಕನ್ನಡ ಟಿವಿಯ ಆಸೆಯಾಗಿದೆ. पूरा बहुत नुकसान है छोड़ो हमारा, गटर में आगू घर पूरे हंडे ने बच्चे लोग पूरा घर पाक करे कत्ता राम है ना पूरा पूरा. आप कितना साल से यहाँ रहते हैं जी? हमें मई तो भाड़ी से 5 साल हुआ. तो पहले से यहाँ रहते हैं.
आपको सारा सारा नुकसान है, मसाले का तो पूरा पूरा नुकसान है। नहीं बात बोल के नहीं, क्या नहीं किया सब धनारा का मने का एक बात, नहीं बात बोल के नहीं, क्या नहीं किया सब धनारा का मने का एक बात। पूरा सभी थे चीफ ऑफिसर है, इंजीनियर बता रहा है, इंजीनियर और फलानुभवी वार्ड वाइज मडतर मे वार हिंदे मीटिंग आयु नम मान्य शासक उमेशन कत्वर बंद इन वार्ड वाइज एला कुंद करते अद वार्ड वाइज नेक्स्ट इयर एंट वार्ड आगे इवतू ऐति स्टार्ट आते मीटिंग एला वार्डदाला मंदी कैदी ಒಂದು ಏನು ನಿಮ್ಮ ಪ್ರಾಬ್ಲಮ್ಸ್ ಏನು ಸೊಲ್ಯೂಷನ್ ಮಾಡ್ಕೊತ ಎಲ್ಲ ವಾರ್ಡ್ಗಳು ತಿರುಗಾಡಿದ್ರು ಕುಂದು ಕೊರತೆಗಳು ಸರ್. ಈಗ ಪ್ರಧಾನಮಂತ್ರಿ ಮಾಡಿರೋದು 2020ರಿಂದ ಹೌದಾ ಸ್ವಚ್ಛತಾ ಅಭಿಯಾನ ಪ್ರಯಾಗ ಸ್ಟಾರ್ಟ್ ಮಾಡಿನ 2020ರಿಂದ ಆವಾಗಲಿಂದನೂ ಕೂಡ ನೀವು ಈ ಪ್ರಸ್ತಾವವನ್ನು ಯಾಕೆ ಇಟ್ಟಿಲ್ಲ ಈಗ ಈ ಓಣಿ ಈ ಥರ ಅಂದರೆ ಈಗ ನೋಡಿ ಬಾತ್ರೂಮ್ ಅಲ್ಲೇ ಇದೆ ಆಮೇಲೆ ಜನರು ಪಾಪ ಮಲ್ಕೊಳ್ತಾರೆ ಓಡಾಡ್ತಾರೆ ಕೊರೋನಾ ಭಯಭೀತಿ ನಡೀತಾ ಇದೆ ಅನಾರೋಗ್ಯದಿಂದ ಮಕ್ಕಳು ಬರಲಿದ್ರೆ ಏನು ಮಾಡ್ತೀರಾ ಸರ್ ಈಗ ಈಗ ನೋಡ್ರಿ ಸರ್ ನಾವು ಇದು ಆಲ್ರೆಡಿ ಅವ್ರಿಗೆ ನಾಲ್ಕೈದು ಸಲ ಹೇಳಿ ಮಾಡಿ ಎಲ್ಲ ಆಗಿತ್ತು ಅವ್ರೇನು ಹೇಳ್ತಾರೆ ಪ್ರಾಬ್ಲಮ್ ಇಲ್ಲ ಲೇಬರ್ಸ್ ಕಡಿಮೆ ಸಬ್ ಜೋರ್ಸ್ ಮಾತಾಡ್ರಿ ಲೇಬರ್ಸ್ ಕಡಿಮೆ ಅದಾವು ಮತ್ತು ಎಲ್ಲ ಅಲ್ಲಿ ನಮ್ಮಲ್ಲಿ ಎಲ್ಲ ಶಾರ್ಟೇಜ್ ಅದರು ಈ ಊರು ದೊಡ್ಡದೈತಿ ಈಗ ಲೇಬರ್ಸ್ ಕಡಿಮೆ ಅದಾರ ಏನು ಅವ್ರಿಗೆ ಎಷ್ಟು ಕಾಂಟ್ರಾಕ್ಟ್ ಬೇಸ್ ಮ್ಯಾಗ ತೊಗೊಂಡ್ರೆ ಅಷ್ಟು ಅದಾರು ಈ ಪ್ರತಿ ವಾರ್ಡ್ ದಿನ ಒಂದೊಂದು ವಾರ್ಡ್ ಅವ್ರು ಮಾಡೋಕ್ಕಾಗೋದಿಲ್ಲ ಒಂದು ವಾರ್ಡ್ ಒಂದು ಬೇರೆ ಒಂದು ವಾರ್ಡ್ ಎಲ್ಲ ವಾರ್ಡ್ ಒಮ್ಮೆ ಮಾಡೋಕ್ಕಾಗೋದಿಲ್ಲ ಈಗ ಆಲ್ರೆಡಿ ಎಲ್ಲ ಹೇಳಿದೈತಿ ಈಗ ಈ ವಾರದಲ್ಲಿ ಏನು ನಮ್ಮದು ಕುಂದು ಕೊರೈತೆ ಎಲ್ಲ ನಮ್ಮ ಸಾರ್ವಜನಿಕರು ಕರೆಸಿ ನಮ್ಮ ವಾರ್ಡ್ದಾಗೆಲ್ಲ ಹಿರಿಯರು ಕರೆಸಿ ಮಾತಾಡಿ ಒಂದು ಡಿಸಿಷನ್ಗೆ ಬರೋದು ಎಲ್ಲ ಫೈನಲ್ ಮಾಡಿದೇವೆ ರೀ. ಈ ವಾರದಾಗ ನಮ್ಮದು ಮೀಟಿಂಗ್ ಐತಿ, ಈಗ ವಾರ್ಡ್ದಾಗ ಮೀಟಿಂಗ್ ಎಲ್ಲರನ್ನು ಕರೆಸವ್ರೆ ಎಲ್ಲ ಕರೆಸಿ ಅವ್ರ ಕುಂದು ಕೊರತೆ ಏನ ಅವ್ರಿಗೆ ಯಾವ ಮನಿ ಸ್ಯಾಂಕ್ಷನ್ ಆಗೈತಿ ರೊಕ್ಕ ಬಂದಾವಿಲ್ಲ ಮತ್ತು ಏನು ನಿಮ್ಮದು ಪ್ರಾಬ್ಲಮ್ ಅದಾವು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಆಗೋದಿತ್ತಿಲ್ಲ ಎಲ್ಲನದು ಕೇಳೋರದಾರ ರೀ. ಅದಕ್ಕೇನೈತಿ ಈ ವಾರದಾಗ ನಾವು ಇದೇನೈತಿ ಇದ್ರಗೊಂದು ಇದು ಮಾಡಿ ಡಿಸಿಷನ್ ತೊಗೊಂಡು ಈ ವಾರದ ಮುಂದಿನ ವಾರದಾಗ ಎಲ್ಲ ಕ್ಲಿಯರ್ ಮಾಡಿಸಿ ತೆಗಿತೀವಿ ಈ ವಾರ ಮುಂದಿನ ವಾರದಲ್ಲಿ ಕ್ಲಿಯರ್ ಮಾಡಿ ತೆಗಿತೀವಿ ಅಂತ ನಿಮ್ಮ ಅಭಿಪ್ರಾಯ? ಆದ್ರೆ ಇಷ್ಟು ದಿವಸದಿಂದ ಏನಾಗಿಲ್ಲ ಅದನ್ನ ಏನಿಲ್ಲ ಇಲ್ಲ ವಿಚಾರ ಈ ತರದ ಬದಲ ಐತ್ರಿ. ಆಲ್ರೆಡಿ ಈಗ ಏನಾಗೈತ್ರಿ ಏನು ಫಂಡದಾಗಿದೆ ಇದು ರೋಡ್ ಸಲುವಾಗಿ ಹಾಕಿತ್ತು ಅದೇನು ಪ್ರೊಸೆಸ್ ಆಗೈತ್ರಿ. ಈಗ ನಮ್ಮದು ನಗರೋತ್ಥಾನ ಒಂದು ಫಂಡ್ ಅದು ಬಂದಿತ್ರಿ, ಅದ್ರಗೆಲ್ಲ ಇದೆಲ್ಲ ಪ್ಲಾನಿಂಗ್ ಮಾಡ್ಕೊಂಡೆವು. ಈ ಪ್ಲಾನಿಂಗ್ದಾಗ ಇದು ರೋಡ ಗಟರ ಎಲ್ಲ ಕ್ಲೀನಿಂಗ್ ಎಲ್ಲ ಐತ್ರಿ, ಆ ಪ್ರಕಾರ ಮಾಡ್ತಾರೆ. ಮತ್ತು ನಮ್ಮಲ್ಲಿ ಯು ಜಿ ಡಿ ಲೈನು ಸ್ಯಾಂಕ್ಷನ್ ಆಗೈತಿ, ಅದು ಎಲ್ಲ ಆಗಿಬಿಡ್ತೈತಿ ಈ ವರ್ಷದಾಗ ಎಲ್ಲ ಅದು ಪ್ಲಾನ್ ಇದೆ. ಮೊದಲಿಂದ 2020ರಿಂದ ಈ ಅಧಿಕಾರಿಗಳು ಕೂಡ ಯಾಕೆ ಮಾಡ್ಕೊಂಡಿದ್ದಾರೆ ನಿಮಗೇನು ಅನ್ಸುತ್ತೆ ಅವ್ರು ಯಾಕೆ ಮಾಡ್ಕೊಂಡಿದ್ದಾರೆ ಅಂತ ಯಾಕೆ ಕೇಳಿ ಯಾಕೆ ಮಾಡಲಿಲ್ಲ ಅವರು? ಸರ್ ನಾವು ಎಷ್ಟು ಹೇಳಿದೇವೆ ಅವ್ರಿಗೆ, ಹಾಂ ಎಷ್ಟು ಜಗಳಾಡಿದ್ರು ಸರ್. ಈಗ ಜನರನ್ನೆಲ್ಲ ಕರ್ಕೊಂಡೋಗಿ ಸ್ವಲ್ಪ ವಿಚಾರ ಅವ್ರನ್ನೂ ಕೂಡ ಮಾಡೋಣಲ್ಲ, ಏನನ್ಸುತ್ತೆ ಸರ್ ಮಾಡಬೇಕಂದ್ರೆ ವಿಚಾರ ಮಾಡಬೇಕು ಅಂದ್ರೆ ಇದನ್ನ ಜನರ ಮುಂದೆ ತಗೊಂಡ್ಬರ್ಬೇಕನ್ಸುತ್ತೆ ಹೇಳಿ ಈ ಜನರನ್ನ ಮುಂದೆ ತರಬೇಕು. ನಾನು ಜನಪ್ರತಿನಿಧಿ, ನನಗೆ ಜನರ ಆರಿಸಿ ತಂದರು, ಆಫೀಸರ್ ಯಾವ ಆರಿಸಿ ತಂದಿಲ್ಲ. ನಾ ಜನರ ಸಲುವಾಗಿ ನಾವು ಕೆಲಸ ಮಾಡಬೇಕು, ಅವ್ರ ಸಲುವಾಗಿ ನಾವು ಕೆಲಸ ಮಾಡಬೇಕಂದ್ರೆ ಅವ್ರದ್ದೇನು ಕುಂದು ಕೊರತೆ ಐತಿ ಎಲ್ಲ ನಾವು ಹೇಳಬೇಕು. ಅವ್ರ ಸಲುವಾಗಿ ಮುನ್ಸಿಪಾಲ್ಟಿ ಮುಂದೆ ನಿಂತು ಸತ್ಯಾಗ್ರಹ ಮಾಡಬೇಕು, ನಂದು ಕರ್ತವ್ಯ ಐತೆ. ರೋಡ್ ಮಾಡೋ ಲಿಸ್ಟ್ ಆಗಿದೆ ಸರ್, ಇರಲಿಲ್ಲ ಇವತ್ತು ರಾಜೀನಾಮೆ ಸರ್. ಯಾಕಂದ್ರೆ ನಾವು ಏನು ಕೆಲಸ ಇದ್ಲ ಈ ರೋಡ್ ಬದಲ ಈ ರೋಡ್ ಆ ಲಿಸ್ಟ್ ದಾಗ ಹೆಸರು ಇರಲಿಲ್ಲ ಅಂದ್ರೆ ನೀವು ಹೇಳಿದ ನಾವು ರಾಜೀನಾಮೆ ಕೊಡ್ತೇವೆ. ಅಲ್ಲಿ ಒಂದ್ ಬಾಕ್ಸ್ ಹೇಳಿರಿ, ಆಮೇಲೆ ಏನಿರ್ತೈತಿ ಇವ್ರ ಮನಿ ಕಸ ಎಲ್ಲ ಏನೈತ್ರಿ, ಅವ್ರ ಅದರ ಒಗಿತಾರಿ, ಗಾಡಿ ಅವ್ರ ತಗೊಂಡ್ ಹೋಗ್ಲಿ ರೀ, ಅದ ಗಿಟ್ ಐತ್ ನೋಡ್ರಿ. ಮತ್ತ ಅದ ರೋಡ್ ಕೇಳಿಸ್ ಏನೈತ್ರಿ, ಅದ್ ಮಾಡ್ಲಿರಿ. ವರದಿಗಾರರು MV ಪೂಜಾರಿ, ಜಸ್ಟ್ ಕನ್ನಡ ಟಿವಿ, ಹುಕ್ಕೇರಿ.